ಕಾಂಗ್ರೆಸ್ ಪಕ್ಷದ ವತಿಯಿಂದ ಗ್ಯಾರಂಟಿ ಕಾರ್ಡ್ ವಿತರಣಾ ಅಭಿಯಾನದ ಅಂಗವಾಗಿ ಗೃಹಲಕ್ಷ್ಮಿ ಯೋಜನೆಯ ಗ್ಯಾರಂಟಿ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಮಂಡ್ಯ ನಗರದ 4 ಮತ್ತು 5ನೇ ವಾರ್ಡ್ನಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡರು ಚಾಲನೆ ನೀಡಿದರು. ನಗರಸಭೆ ಅಧ್ಯಕ್ಷರಾದ ನಹೀಂ ನೇತೃತ್ವದಲ್ಲಿ ಮಂಡ್ಯ ವಿಧಾನಸಭಾ ವ್ಯಾಪ್ತಿಯಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗಣಿಕರ್ ರವಿ, ಕೆಕೆ ರಾಧಾಕೃಷ್ಣ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಕುಮಾರ್, ಡಾಕ್ಟರ್ ಕೃಷ್ಣ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾವು ಈಗ ಕಳೆದ 15 ದಿನಗಳಿಂದ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಇಡೀ ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ನಾಯಕರುಗಳು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು 3, 4, 5 ಮತ್ತು 6 ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ಆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾಂಗ್ರೆಸ್ ಪಕ್ಷ 2023ರ ಮೇ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವುದು ಖಚಿತ. ಆ ಬಂದಂತ ತಕ್ಷಣ ಏನು ಕಡುಬಡವರಿಗೆ ಮನೆ ನಡೆಸಲಿಕ್ಕೆ ಗೃಹಿಣಿಯರಿಗೆ ಕಷ್ಟ ಆಗಿದೆಯೋ ಅವರಿಗೆ ಪ್ರತಿ ತಿಂಗಳು 2000 ರೂಪಾಯಿಗಳ ಮಾಸಿಕ ವೇತನ, ಮತ್ತು 200 ಯೂನಿಟ್ಗಳ ವಿದ್ಯುತ್ ಉಚಿತ, ಮತ್ತು 10 ಕೆಜಿ BPL ಕಾರ್ಡ್ದಾರರಿಗೆ ಅಕ್ಕಿಯನ್ನು ಪ್ರತಿ ವ್ಯಕ್ತಿಗೆ ಕೊಡುವಂಥ ಕೆಲಸದ ಬಾಂಡ್. ನಮ್ಮ 1ನೇ ವಾರ್ಡ್ನಿಂದ 5ನೇ ವಾರ್ಡ್ವರೆಗೆ ಕಾಂಗ್ರೆಸ್ ಗ್ಯಾರಂಟಿ ಬಾಂಡ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪ್ರತಿ ಮನೆ ಮನೆಗೂ ನಾವು ಕಾರ್ಡನ್ನು ವಿತರಿಸ್ತಾ ಇದ್ದೀವಿ. ಈ ಕಾರ್ಡ್ನಿಂದ 200 ಯೂನಿಟ್ಟು ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ, ಮತ್ತು 2000 ರೂಪಾಯಿನ ಮನೆಯ ಒಡತಿಗೆ ಅಕೌಂಟಿಗೆ ಪ್ರತಿ ತಿಂಗಳು 5 ವರ್ಷ ಪೂರ್ತಿ ನಾವು ಈ ಹಣವನ್ನು ತಲುಪಿಸ್ತೀವಿ. ಅದಲ್ಲದೆ ಗ್ಯಾಸನ್ನು 500 ರೂಪಾಯಿ ಕೊಡ್ತೀವಿ, 10 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತೀವಿ. ಇಷ್ಟೂ ಕಾರ್ಯಕ್ರಮಗಳನ್ನು ಮನೆಗೆ ವಿತರಿಸಿ ಪ್ರತಿ ಮನೆಯವರೆಗೂ ತಿಳುವಳಿಕೆ ಕೊಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಅಧಿಕಾರ ಹಿಡಿದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೆ ಯಜಮಾನಿಗೆ 2000 ರೂಪಾಯಿ, 10 ಕೆಜಿ ಅಕ್ಕಿ ಮತ್ತು 200 ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡುವಂಥ ಗ್ಯಾರಂಟಿ ಬಾಂಡ್ ನಮ್ಮ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಸೈನ್ ಮಾಡಿರುವಂಥ ಗ್ಯಾರಂಟಿ ಬಾಂಡನ್ನು ಮನೆ ಮನೆಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು 4ನೇ ವಾರ್ಡಲ್ಲಿ ಇಟ್ಕೊಂಡಿದ್ದೀವಿ. ಮನೆ ಅವರ ಪ್ರತಿಯೊಂದು ಮಹಿಳೆಗೆ ಅಕೌಂಟ್ಗೆ 2000 ರೂಪಾಯಿ, 10 ಕೆಜಿ ಅಕ್ಕಿ, 200 ಯೂನಿಟ್ ಕರೆಂಟ್ ಫ್ರೀ ವಿತರಣೆಗೆ ಇವತ್ತು ನಮ್ಮ ನಾಯಕರುಗಳಂಥ ಮಂಡ್ಯದ ಆಕಾಂಕ್ಷಿಗಳು ರವಿಕುಮಾರ್ ಅವರು, ರಾಧಾಕೃಷ್ಣ ಸಾಹೇಬರು, ಡಾಕ್ಟರ್ ಕೃಷ್ಣ ಸಾಹೇಬರು, ನಮ್ಮ ಮುಖಂಡರಂಥ ಎಲ್ಲ ನಮ್ಮ ಮಸೀದಿ ಅಧ್ಯಕ್ಷರುಗಳು, ಎಲ್ಲ ನಮ್ಮ ಕಾರ್ಯಕರ್ತರುಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಮನೆಗೆ ಹೋಗಿ ಇದನ್ನ ವಿತರಣೆ ಮಾಡೋಂಥ ಕಾರ್ಯಕ್ರಮನ ನಮ್ಮ ವಾರ್ಡ್ ಕೌನ್ಸಿಲರಂಥ ಪೂರ್ಣಿಮಾ ಮೇಡಮ್ ಅವರು, ಅವ್ರ ವಾರ್ಡಲ್ಲೂ ಕೂಡ ನಮ್ಮ ವಾರ್ಡಲ್ಲೂ ಕೂಡ ಎಲ್ಲ ಮನೆಮನೆಗೆ ತಲುಪಿಸೋಂಥ ಕಾರ್ಯಕ್ರಮ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಈಡೇರಿಸುವ ಸಲುವಾಗಿ ಮಹಿಳೆಯರಿಗೆ ಗ್ಯಾರಂಟಿ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ಮಳವಳ್ಳಿ ಪಟ್ಟಣದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆಯಿತು. KPSS ಅಧ್ಯಕ್ಷರಾದ PM ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಮಹಿಳೆಯರಿಗೆ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ದೇವರಾಜು, KPCC ಸದಸ್ಯರಾದ ಪುಟ್ಟಸ್ವಾಮಿ, ಬಸಪ್ಪ, ಚೋಡಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಾವು ಕಾಂಗ್ರೆಸ್ ಮತ್ತೆ ನಾವು ಅಧಿಕಾರಕ್ಕೆ ನಿಮ್ಮ ಬಿಜೆಪಿ ವಾಗ್ದಾನ, ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್, ನೀವು ಯಾರೂ ಕೂಡ 200 ಯೂನಿಟ್ ಬಳಸ್ತಿಲ್ಲ, ಆದರೂ ನಾವು ಕಾಂಗ್ರೆಸ್ನ ಪತ್ರನೆ ನಮ್ಮ ಸರ್ಕಾರ ಬಂದಾಗ ನಿಮಗೆ 200 ಯೂನಿಟ್ ಉಚಿತವಾಗಿ ಕೊಡ್ತೀವಿ. ಇದ್ರ ಜೊತೆಗೆ ಇವತ್ತು BJPಯವರು ಬೆಲೆ ಏರಿಕೆ ಮಾಡಿದ್ದಾರೆ, ಖರ್ಚು ಜಾಸ್ತಿ ಆಗಿದೆ, ನಿಮ್ಮವರನ್ನ ನಾವು ಕೂಡ ಹೊರ್ತೀವಿ. ಒಂದು ಕುಟುಂಬದ ಯಜಮಾನ ಹೆಣ್ಣು ಮಗಳ ಅಕೌಂಟ್ಗೆ ಪ್ರತಿ ತಿಂಗಳು 2000 ರೂಪಾಯಿ ಕೊಡ್ತೀವಿ ಅನ್ನೋಂಥ ವಾಗ್ದಾನನ ಇಲ್ಲಿ DK ಶಿವಕುಮಾರ್ ನಮ್ಮ ಅಧ್ಯಕ್ಷರು, ಇಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹಿ ಹಾಕಿ ಗ್ಯಾರಂಟಿಯಾಗಿ ನಾವು ಮಾಡಿಕೊಡ್ತೀವಿ ಅನ್ನೋಂಥ ಕಾರ್ಡ್ ನಿಮ್ಗೆ ಕೊಟ್ಟಿದ್ದೀವಿ. ಗೊತ್ತಾಯ್ತಾ? ಇದನ್ನ ನೀವು ನಿಮಗೆ ನಾವು ಕೊಡ್ತಾ ಇದ್ದೀವಿ ಇಲ್ಲೇ ಆ ಕಾರ್ಡ್ ಅಲ್ಲಿಂದ ನಿಮಗೆ ಫೋನ್ ಬರುತ್ತೆ. ಏನಂತ
ನಿಮ್ಮ ಅಕೌಂಟ್ ಬೇಗ ಓಪನ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಹಾಕೋದಕ್ಕೆ ತಯಾರಾಗಿದ್ದೀನಿ ಹೇಳಿ. ಎರಡು ನಿಮ್ಮ RR ನಂಬರ್ ಏನಿದೆಯೋ, ನಿಮ್ಮ ಮೀಟರ್ ನಂಬರ್ ಇರುತ್ತಲ್ಲ ಅದನ್ನು ಕೊಡಿ, ನಿಮಗೆ ಉಚಿತ ವಿದ್ಯುತ್ ಕೊಟ್ಟಿದ್ದೀವಿ. ಮತ್ತಿನ್ನೊಂದು, ಪ್ರತಿ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಗೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ, ನಿಮ್ಮ ರೇಷನ್ ಕಾರ್ಡ್ ಕೊಡಿ, ಅದರ ನಂಬರ್ ಕೊಡಿ, ಟಿ ನರಸೀಪುರ ಸದೃಢ ಹಾಗೂ ಸುರಕ್ಷಿತ ಕುಟುಂಬಕ್ಕಾಗಿ ಕಾಂಗ್ರೆಸ್ಗೆ ಮತ ನೀಡಬೇಕೆಂದು ಪ್ರತಿ ಮನೆ ಮನೆಗೂ ತೆರಳಿ ಮನವೊಲಿಸಬೇಕೆಂದು ಕಾರ್ಯಕರ್ತರಿಗೂ ಹಾಗೂ ಮುಖಂಡರಿಗೂ ಯುವ ಕಾಂಗ್ರೆಸ್ನ ಮುಖಂಡರಾದ ಸುನಿಲ್ ಬೋಸ್ ರವರು ಕಾಂಗ್ರೆಸ್ನ ಕಚೇರಿಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಬಿಡುಗಡೆಗೊಳಿಸಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಅಧ್ಯಕ್ಷ ಎಂಬಿ ಬಸವರಾಜು, ಕ್ಷೇತ್ರ ಅಧ್ಯಕ್ಷೆ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯೆ ಪಾರ್ವತಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯೆ ಸುಧಾ ಮಹಾದೇವಯ್ಯ, ತಾಲೂಕು ಪಂಚಾಯತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕುಕ್ಕೂರು ಗಣೇಶ್, ಮಾಜಿ ಸದಸ್ಯ ನರಸಿಂಹ ಮಾದನಾಯಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೀವು ಎಷ್ಟು ಬೇಕು ಮ್ಯಾಕ್ಸಿಮಮ್ ತಗೊಳ್ಳಿ, ಆದ್ರೆ ತಕೊಂಡ್ ನಮ್ಗೆ ನಮಗೆ ವಾಪಸ್ ಕೊಡ್ಬೋದು. ಸುಮ್ನೆ ಈಗ ನಮ್ಗೆ 2,000 ಕೋಟಿ 3,000 ಕೋಟಿ ಮೀಸಲು ಕೊಟ್ಟಿ ತಕ್ಕಂತೆ ಈ ಕೆಲಸ ಮಾಡ್ಕೊಳ್ಬೇಕು. ಇದು ತುಂಬಾ ಒಳ್ಳೆಯ ಒಂದು ಯೋಜನೆ. ಪ್ರತಿ ನಮ್ಮ ಮಹಿಳೆಯರಿದ್ದರೆ ಅವ್ರನ್ನ ಒಂದು ಸಂಪರ್ಕ ಮಾಡುವಂತ ಒಂದು ಯೋಜನೆ. ಇದು ಏನೊಂದು ಯೋಜನೆ ಮಾಡಿ ನಮಗೆ ವಾಪಸ್ ಕೊಡ್ತೀರಲ್ಲ, ಅದನ್ನ ನಾವು ಪದ್ಧತಿ ಕೊಡ್ತೀವಿ ಅಂತ ಹೇಳಿದ್ರಿಂದೆಲ್ಲ ಬಂದು ನಮಗೆ ಇದನ್ನ ಹೋಲ್ಡ್ ಮಾಡಿ ಇದನ್ನ ನಾವು ಮಾತಾಡಿಕೊಳ್ಳಬೇಕು. ಬೆದರಿಕೆ ಇರಲ್ಲ, ಈಗ ಸ್ವಲ್ಪ ಬದಲಾಗಿದೆ ಅಂತ ನಮ್ಮ ಅಧ್ಯಕ್ಷರು ನಮಗೆ ಹೆಚ್ಚಿನ ಕಾರ್ಯಕ್ರಮಗಳು ಕಾಣೋಗಿ ಅದು ದಯವಿಟ್ಟು ಇದನ್ನ ವಾಪಸ್ ತಂದ್ಕೊಡಂತ ಕೆಲಸಗಳನ್ನ ಹೇಳ್ಕೊಡೋದು. ಮನೆ ಅಂದ್ರೆ ಒಂದ್ ಮನೆ ಒಬ್ರು ಯಜಮಾನಿ ಹೆಸರು, ಆ ಮನೆಯಲ್ಲಿ ಕೂಡಾಗಿ ನಿಂತಿದ್ರೆ ಮನೆ ಯಜಮಾನಿ ಯಾರು, ಹಿರಿಯ ಸದಸ್ಯರಲ್ಲಿ ಯಜಮಾನಿ ಯಾರಿರ್ತಾರೆ ಅವ್ರು ಮಾತ್ರ ದೊಡ್ಡ ಮನೆ. ನೀವು 3 ಜನ ಇದ್ರೆ 3 ಜನ ಸುಧಾರ.